ನಮಸ್ಕಾರ. SSLC ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು ಮತ್ತು C++ ಪಡೆದಿರುವಂಥ ವಿದ್ಯಾರ್ಥಿಗಳು ಹೆಚ್ಚು ಸ್ಕೋರ್ ಮಾಡಿಕೊಳ್ಳುವುದಕ್ಕಾಗಿ SSLC ಪರೀಕ್ಷೆಯ ಎರಡರ ಸಿದ್ಧತೆಗಾಗಿ ವಿಶೇಷ ಪರಿಹಾರ ಬೋಧನೆ ತರಗತಿಗಳನ್ನು ದಿನಾಂಕ 15ರಿಂದ ಪ್ರಾರಂಭಿಸಿರುವಂಥದ್ದು. ಇದೇ ತಿಂಗಳು 15ರಿಂದ ಪ್ರಾರಂಭಿಸಿರುವಂಥದ್ದು. ಈಗಾಗಲೇ 15, 16 ಮತ್ತು 17 ಈ 3 ದಿನಗಳ ಕಾಲ ವಿಶೇಷ ಪರಿಹಾರ ಬೋಧನೆ ತರಗತಿಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸ್ಕೊಂಡು ಬಂದಿರುವಂಥದ್ದಾಗಿದೆ. ಈಗ ಈ ಒಂದು ವಿಶೇಷ ಪರಿಹಾರ ಬೋಧನಾ ತರಗತಿಗಳನ್ನು ಮುಂದೂಡಲಾಗಿರುವಂಥದ್ದು ಆಗಿದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಯಾವ ದಿನಾಂಕದಿಂದ ಮತ್ತೆ ಈ ಒಂದು ಪರಿಹಾರ ಬೋಧನೆಗಳನ್ನು ಪ್ರಾರಂಭಿಸಲಾಗುತ್ತದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಆದೇಶದಲ್ಲಿ ತಿಳಿಸಿರುವಂಥ ಅಂಶ ಮತ್ತು ಪರೀಕ್ಷಾ ದಿನಾಂಕವೂ ಸಹ ಮುಂದೆ ಹೋಗಿರುವಂಥ ಅಂಶಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಈಗಾಗಲೇ 3 ದಿನಗಳ ಕಾಲ ಈ ಒಂದು ವಿಶೇಷ ಪರಿಹಾರ ಬೋಧನಾ ತರಗತಿಗಳನ್ನು ನಡೆಸಲಾಗಿರುವಂಥದ್ದಾಗಿರ್ತದೆ. ಆ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂಥದ್ದು. ಆ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ನ ಮೂಲಕ ವೀಕ್ಷಣೆ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಬೋದಾಗಿರುವಂಥದ್ದು. ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಇವರ ಒಂದು ಜ್ಞಾಪನಾ ಆದೇಶ ಸಂಖ್ಯೆ ಈ ರೀತಿಯಾಗಿರುವಂಥದ್ದಾಗಿದೆ. ದಿನಾಂಕ 17/5/2024 ಆದೇಶ ಹೊರಡಿಸಿರುವಂಥದ್ದಾಗಿದೆ. ಈ ಒಂದು ಆದೇಶದಲ್ಲಿ ತಿಳಿಸಿರುವಂಥ ಅಂಶಗಳನ್ನು ತಿಳಿದುಕೊಂಡು ಪರೀಕ್ಷಾ ದಿನಾಂಕ ಮುಂದೆ ಹೋಗಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಮತ್ತು ಮುಂದೆ ಯಾವಾಗ ತರಗತಿಗಳು ಪ್ರಾರಂಭವಾಗ್ತವೆ ಅನ್ನುವ ಅಂಶಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. 2024 SSLC ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನಡೆಸುವ ವಿಶೇಷ ಪರಿಹಾರ ಬೋಧನೆ ತರಗತಿಗಳನ್ನು ಮುಂದೂಡಿದ ಬಗ್ಗೆ ಇಲ್ಲಿ ವಿಷಯ ಇರುವಂಥದ್ದಾಗಿದೆ. ಇಲ್ಲಿ ಉಲ್ಲೇಖ ಸಹ ಕೊಟ್ಟಿರುವಂಥದ್ದಾಗಿದೆ. ಇನ್ನು ನಾವು ತಿಳಿದುಕೊಳ್ಬೇಕಾಗಿರುವಂಥ ಅಂಶದಲ್ಲಿ ಈಗ 2024 ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಿರುವಂಥ SSLC ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದ ಹಾಗೂ C ಮತ್ತು C++ ಪಡೆದ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಯಾಗಿ 2024 SSLC ಪರೀಕ್ಷೆ ಎರಡರಲ್ಲಿ ಉತ್ತೀರ್ಣರಾಗಲು ತಯಾರಿಗೊಳಿಸಲು ಆಯಾ ಶಾಲೆಯ ವಿಷಯ ಬೋಧನಾ ಶಿಕ್ಷಕರಿಂದ ವಿಶೇಷ ಪರಿಹಾರ ಬೋಧನೆ ತರಗತಿಗಳನ್ನು 15/5/2024 ಪ್ರಾರಂಭಿಸಲಾಗಿತ್ತು. ಎಲ್ಲಿವರೆಗಿತ್ತು? 5/6/2024 ಇದನ್ನು ನಡೆಸುವುದಕ್ಕಾಗಿ ಸುತ್ತೋಲೆಯನ್ನು ಈ ಹಿಂದೆ ಹೊರಡಿಸಿರುವಂಥದ್ದು ಆಗಿದೆ. ಈಗ ಏನು ಪರಿಷ್ಕರಣೆಯಾಗಿದೆ ಅಂತೇಳಿ ನೋಡಿದಾಗ, ಸದರಿ ವಿಶೇಷ ಪರಿಹಾರ ಬೋಧನಾ ತರಗತಿಗಳನ್ನು ಸರ್ಕಾರದ ಸೂಚನೆಗಳನ್ವಯ ಮುಂದೂಡಲಾಗಿದ್ದು, ಇವುಗಳನ್ನು ಸರ್ಕಾರದ ಸೂಚನೆ ಅನುಸಾರವಾಗಿ ಮುಂದೂಡಿರುವಂಥದ್ದಾಗಿದೆ. ಇವುಗಳನ್ನು ದಿನಾಂಕ 29/5/2024 ಪ್ರಾರಂಭಿಸಲಾಗುವಂಥದ್ದು ಆಗಿದೆ. ಈಗಾಗಲೇ 15ರಿಂದ ಒಂದು ಪ್ರಾರಂಭಿಸಿರುವಂಥ ತರಗತಿಗಳನ್ನು ಈಗ 17ರವರೆಗೆ 3 ದಿನ ನಡೆಸಿರುವಂಥದ್ದು ಈಗ ಮುಂದೆ ಮುಂದೂಡಿರುವಂಥದ್ದಾಗಿದೆ. ಮುಂದೆ ಯಾವಾಗ ಪ್ರಾರಂಭವಾಗ್ತದೆ? 29/5/2024 ಶಾಲೆಗಳು ಅಂದೇ ರೀಓಪನ್ ಆಗುವಂಥದ್ದು ಆ ದಿನಾಂಕದಿಂದ ಪ್ರಾರಂಭವಾಗುತ್ತವೆ. 29/5/2024 - 13/6/2024 ನಡೆಸಲು ತಿಳಿಸಲಾಗಿದೆ. ಅಂದರೆ ಈ ದಿನಾಂಕದಿಂದ ಪ್ರಾರಂಭವಾಗಿ 13/6 ನಡೆಸುವಂಥದ್ದಾಗಿದೆ. SSLC ಪರೀಕ್ಷೆ 2 ಅಂದರೆ ಈಗಾಗಲೇ ಪರೀಕ್ಷೆ 2 ಯಾವಾಗ ಪ್ರಾರಂಭವಾಗ್ತಿತ್ತು? 7ನೇ ತಾರೀಕು ಪ್ರಾರಂಭವಾಗ್ತಾ ಇರೋದು. ಆ ದಿನಾಂಕವನ್ನು 14/6/2024 ಪ್ರಾರಂಭಿಸಲಾಗುವುದು. ಟೈಮ್ ಟೇಬಲ್ ಏನಾಗ್ತದೆ? ಮತ್ತೆ ರಿವೈಸ್ ಆಗುವಂಥದ್ದಾಗಿರ್ತದೆ. ಈಗಾಗಲೇ 7ನೇ ತಾರೀಕು ಪ್ರಾರಂಭವಾಗುವಂಥ SSLC ಪರೀಕ್ಷೆ 14ರಿಂದ ಪ್ರಾರಂಭವಾಗುವಂಥದ್ದು. ಸದರಿ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು ಅಧ್ಯಕ್ಷರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇವರು ಪ್ರತ್ಯೇಕವಾಗಿ ಹೊರಡಿಸ್ತಾರೆ. ಟೈಮ್ ಟೇಬಲ್ಗೆ ಸಂಬಂಧಿಸಿದಂತೆ ಇನ್ನು ರಿವೈಸ್ ಆಗಿರುವಂಥ ಟೈಮ್ ಟೇಬಲು, ಈಗ 7ನೇ ತಾರೀಕು ನಡೀತಾ ಇರುವಂಥ ಪರೀಕ್ಷೆಗಳು 14ನೇ ತಾರೀಕಿನಿಂದ ಪ್ರಾರಂಭವಾಗುವಂಥದ್ದು. ಈ ಒಂದು ಪರೀಕ್ಷೆಯ ಟೈಮ್ ಟೇಬಲ್ಗೆ ಸಂಬಂಧಿಸಿದಂತೆ ಮತ್ತೆ ಪರಿಷ್ಕೃತವಾಗಿರುವಂಥ ಟೈಮ್ ಟೇಬಲು ಈ ಒಂದು ಇಲಾಖೆಯಿಂದ ಪ್ರಕಟಿಸಲಾಗುವುದು ಅಂತೇಳಿ ತಿಳಿಸಿರುವಂಥದ್ದಾಗಿದೆ. ಅಂದರೆ ನಾವು ಇಲ್ಲಿ ತಿಳಿದುಕೊಂಡಿರುವಂಥ ಅಂಶಗಳು ಏನೆಂದಾಗ, ಈಗಾಗಲೇ 3 ದಿನಗಳ ಕಾಲ ವಿಶೇಷ ಪರಿಹಾರ ಬೋಧನಾ ತರಗತಿಗಳು ನಡೆದಿರುವಂಥದ್ದಾಗಿದೆ. ಅವುಗಳನ್ನು ನೀವು ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಬೇಕಾಗಿರುವಂಥದ್ದು. ಮುಂದೆ ಯಾವಾಗ ಪ್ರಾರಂಭವಾಗ್ತವೆ ಅಂದಾಗ, 29ನೇ ತಾರೀಕು ಇದೇ ತಿಂಗಳು 29ನೇ ತಾರೀಕು ಪ್ರಾರಂಭವಾಗ್ತವೆ. ಎಲ್ಲಿವರೆಗೆ ನಡೀತಾವೆ ಅಂದರೆ, ನೆಕ್ಸ್ಟ್ ಮಂತು 13ನೇ ತಾರೀಕುವರೆಗೂ ಸಹ ಈ ಒಂದು ವಿಶೇಷ ಬೋಧನಾ ತರಗತಿಗಳು ನಡೆಯುವಂಥದ್ದಾಗಿರ್ತದೆ. ಇನ್ನು ಪರೀಕ್ಷೆಗಳು ನೋಡಿದಾಗ 14ರಿಂದ ಪರೀಕ್ಷೆಗಳು ಪ್ರಾರಂಭವಾಗುವಂಥದ್ದು ಆಗಿರ್ತದೆ. ಅದರ ಟೈಮ್ ಟೇಬಲು ಸಪ್ರೇಟಾಗಿ ಪ್ರಕಟಿಸುವಂಥದ್ದಾಗಿರ್ತದೆ. ಇವಿಷ್ಟು ಅಂಶಗಳನ್ನು ನಾವಿಲ್ಲಿ ತಿಳಿದುಕೊಂಡು ಬಂದಿರುವಂಥದ್ದಾಗಿರ್ತದೆ. ಪರೀಕ್ಷೆಗೆ ಹೆಚ್ಚು ಸಮಯಾವಕಾಶ ಸಿಕ್ಕಿರುವಂಥದ್ದು, ಅಧ್ಯಯನ ಮಾಡಿಕೊಳ್ಳುವುದಕ್ಕಾಗಿ ಇನ್ನೂ ಒಂದು ವಾರ ಹೆಚ್ಚಿನ ಸಮಯಾವಕಾಶ ಸಿಕ್ಕಿರುವಂಥದ್ದಾಗಿರ್ತದೆ. ಈ ಒಂದು ಅವಧಿಯಲ್ಲಿ ನೀವು ಮನೆಯಲ್ಲೇ ಕುಳಿತು ಇನ್ನೂ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ 3 ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದಾಗಿರುತ್ತೆ. ಇನ್ನು ಉಳಿದಿರುವಂಥ ವಿಡಿಯೋಗಳನ್ನು ನೆಕ್ಸ್ಟು
ತರಗತಿಗಳು ಪ್ರಾರಂಭವಾದಾಗ ಸಿದ್ಧಪಡಿಸುವಂಥದ್ದಾಗಿರ್ತದೆ. ಅಲ್ಲಿವರೆಗೂ ನಾವು ಹಿಂದೆ ಮಾಡಿರುವಂತಹ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಬೋದು. ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಅವುಗಳನ್ನು ಬಿಡಿಸಿರುವಂತಹ ಒಂದು ಮಾದರಿ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು. ಅವುಗಳನ್ನು ವೀಕ್ಷಣೆ ಮಾಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರಿ. ಮತ್ತೆ ಕ್ಲಾಸ್ ಪ್ರಾರಂಭವಾದಾಗ ಮತ್ತೆ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.